ಕುಂದಾನಗರಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಸದನದ ಮೊದಲ ದಿನವೇ ಸುವರ್ಣಸೌಧದಲ್ಲಿ ಸೈದ್ಧಾಂತಿಕ ತಿಕ್ಕಾಟ ಆಗುವ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಇವತ್ತಿನಿಂದ ಕುಂದಾನಗರಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಆದರೆ ಸದನದ ಮೊದಲ ದಿನವೇ ಸುವರ್ಣಸೌಧದಲ್ಲಿ ಸೈದ್ಧಾಂತಿಕ ತಿಕ್ಕಾಟ. ಅಧಿವೇಶನದಲ್ಲಿ 7 ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಅನಾವರಣ ಮಾಡ್ತಾ ಇದೆ ಸರ್ಕಾರ. ಗಾಂಧೀಜಿ, ಅಂಬೇಡ್ಕರ್, ಸಾವರ್ಕರ್ ಸೇರಿ 7 ಜನರ ಫೋಟೋ ಅನಾವರಣ ಮಾಡಲಿದ್ದು, ಸಾವರ್ಕರ್ ಫೋಟೋ ಅನಾವರಣಕ್ಕೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಹಾಗಿದ್ರೆ ಮತ್ತೊಂದು ಸುತ್ತಿನ ಸಾವರ್ಕರ್ ತಿಕ್ಕಾಟಕ್ಕೆ ಸದನ ಸಾಕ್ಷಿಯಾಗಲಿದೆಯಾ? ವಿಧಾನಸಭೆಯ ಹಾಲ್ನಲ್ಲಿ ಸಾವರ್ಕರ್ ಫೋಟೋ ಅನಾವರಣವಾಗಲಿದೆ. ಅಧಿಕೃತವಾಗಿ ಫೋಟೋ ಅನಾವರಣಕ್ಕೆ ಸ್ಪೀಕರ್ ತೀರ್ಮಾನಿಸಿದ್ದು, ಒಟ್ಟು 7 ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಅನಾವರಣವಾಗುತ್ತೆ, ಗಾಂಧೀಜಿ, ಅಂಬೇಡ್ಕರ್ ಸೇರಿದಂತೆ. ಅದರಲ್ಲಿ ಸಾವರ್ಕರ್ ಫೋಟೋ ಕೂಡ ಅನಾವರಣವಾಗಲಿರೋದು ಸೈದ್ಧಾಂತಿಕ ತಿಕ್ಕಾಟಕ್ಕೆ ಕಾರಣವಾಗುತ್ತಾ? ಕಾಂಗ್ರೆಸ್ ವಿರೋಧಿಸುತ್ತ. ಸ್ಪೀಕರ್ ಕಾಗೇರಿ ನಿಲುವಿಗೆ ಕಾಂಗ್ರೆಸ್ ಪಾಳಿಯ ಅಡ್ಡ ನಿಲ್ಲುತ್ತ? ಅಥವಾ ಚುನಾವಣಾ ಭಯದಿಂದಾಗಿ ಸೂಕ್ಷ್ಮ ಹೆಜ್ಜೆ ಇಡುತ್ತಾ ಕಾಂಗ್ರೆಸ್ ಪಕ್ಷ? ಸದನದಲ್ಲಿ ಕಾಂಗ್ರೆಸ್ ನಿಲುವು ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಗರಿಗೆದೆ. ಇಂದಿನ ಎಲ್ಲಾ ಘಟನೆಗಳಿಗೂ ನಾನೇ ಹೊಣೆ ಅಂದಿದ್ದಾರೆ ಸ್ಪೀಕರ್. ಅಂದ್ರೆ ಅಧಿವೇಶನದಲ್ಲಿ 7 ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಏನು ಅನಾವರಣ ಮಾಡಲಿದ್ದಾರೆ? ಅಧಿಕೃತವಾಗಿ ಫೋಟೋ ಅನಾವರಣ ಮಾಡುವುದಕ್ಕೆ ಸ್ಪೀಕರ್ ತೀರ್ಮಾನಿಸಿದ್ದಾರೆ. ಗಾಂಧೀಜಿ, ಅಂಬೇಡ್ಕರ್, ಸಾವರ್ಕರ್ ಸೇರಿ 7 ಫೋಟೋ ಅನಾವರಣ. ಆದರೆ ಸಾವರ್ಕರ್ ಫೋಟೋವನ್ನು ಅನಾವರಣಗೊಳಿಸಲಿರೋದು ಪ್ರತಿಪಕ್ಷಗಳ ವಿರೋಧಕ್ಕೆ ಕಾರಣವಾಗುತ್ತಾ? ಕಾಂಗ್ರೆಸ್ನ ನಿಲುವು ಏನಾಗಿರುತ್ತೆ? ಚುನಾವಣಾ ಭಯದಿಂದ ಸೂಕ್ಷ್ಮ ಹೆಜ್ಜೆ ಇಡುತ್ತಾ? ತೀವ್ರ ಕುತೂಹಲ ಇದೆ. ಸ್ಪೀಕರ್ ಕಾಗೇರಿ ನಿಲುವಿಗೆ ಕಾಂಗ್ರೆಸ್ ಅಡ್ಡ ನಿಲ್ಲುತ್ತಾ? ಸರ್ಕಾರವನ್ನು ಕಟ್ಟಿಹಾಕಲಕ್ಕೆ ಕಾಂಗ್ರೆಸ್ ಹಲವು ರಣತಂತ್ರಗಳನ್ನು ಹೂಡ್ತಾ ಇದೆ. ಬಿಜೆಪಿ ಕೂಡ ಪ್ರತ್ಯಾಸ್ತ್ರಗಳನ್ನು ಸಿದ್ಧಪಡಿಸಿದೆ. ಅದರ ನಡುವೆ ಮೊದಲ ದಿನದ ಸುವರ್ಣಸೌಧದ ಸದನ ಹೇಗಿರುತ್ತೆ ಅನ್ನೋದೇ ಕುತೂಹಲ. ಇದು ಬಹಳ ಹಿಂದೆಯೇ ಆಗಬೇಕಾಗಿತ್ತು. ಈ ಫೋಟೋಗಳ ಅನಾವರಣ ಕಾರಣಾಂತರಗಳಿಂದ ವಿಳಂಬ ಆಗಿದೆ. ಅನಾವರಣವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವಿಷಯವನ್ನು ನಾವು ತಿಳಿಸಿದ್ದೇವೆ. ಸುವರ್ಣ ವಿಧಾನಸೌಧದ ಅಂಗಣದಲ್ಲಿ, ಸದನದ ನಮ್ಮ ಸಭಾಂಗಣದಲ್ಲಿ ಅದರ ಅನಾವರಣ ಆಗುತ್ತೆ. ನಾಳೆ ನೀವೆಲ್ಲ ಪ್ರತ್ಯಕ್ಷ ನೋಡ್ತಿರಲ್ಲ ಅಲ್ಲಿ. ಇದು ಬಹಳ ಹಿಂದೆಯೇ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ಆರಂಭವಾಗ್ತಾ ಇದೆ. ಮೊದಲ ದಿನವೇ ಕದನ ಗ್ಯಾರಂಟಿನ ನೋಡ್ತಾ ಹೋದ್ರೆ ಹೇಗಿದೆ ಸಿದ್ಧತೆ? ಕಾಂಗ್ರೆಸ್ ಏನ್ ಮನಸ್ಸು ಮಾಡ್ತಾ ಇದೆ? ನಿಲುವೇನು ಅನ್ನೋದ್ರ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಇದೆಯಾ? ಪ್ರತಿಮಾ, ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ. ಇಂದಿನಿಂದ 10 ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಅಧಿವೇಶನ, ಈ ಸರ್ಕಾರ ಬೆಳಗಾವಿಯಲ್ಲಿ ನಡೆಸ್ತಾ ಇರುವಂತಹ ಕಡೆಯ ಅಧಿವೇಶನ. ಇದಾದ ಮೇಲೆ ಬಜೆಟ್ ಅಧಿವೇಶನ ಮತ್ತು ಜಂಟಿ ಅಧಿವೇಶನ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುತ್ತೆ. ಆದರೆ ಇಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ಸರ್ಕಾರದ ಅವಧಿಯ ಕಡೆಯ ಅಧಿವೇಶನ ಇದು. ಹಾಗಾಗಿ ಈ ಅಧಿವೇಶನ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಸದನ ಆರಂಭ ಆಗುತ್ತೆ. ಇವತ್ತು ಎರಡೂ ಸದನಗಳಲ್ಲಿ ಇತ್ತೀಚೆಗೆ ಅಗಲಿರುವ ಹಿರಿಯ ಯಾರೆಲ್ಲ ಪ್ರಮುಖರು ಗಣ್ಯರಿದ್ದಾರೆ ಅವರಿಗೆ ಸಂತಾಪ ಸೂಚನೆಯನ್ನು ಮಾತ್ರ ಸೂಚಿಸಲಾಗುತ್ತೆ. ಅದಾದ ನಂತರ ಇವತ್ತು ಕಲಾಪವನ್ನು ಮುಂದೂಡಲಾಗುತ್ತೆ. ಆದರೆ ನಾಳೆಯಿಂದ ಅಸಲಿ ಸದನ ಆರಂಭ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಒಂದಷ್ಟು ಗಣ್ಯರ ಭಾವಚಿತ್ರಗಳನ್ನು ಕೂಡ ವಿಧಾನಸಭಾ ಮೊಗಸಾಲೆಯಲ್ಲಿ ಇವತ್ತು ಅನಾವರಣ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ಪ್ರಮುಖವಾಗಿ ಸಾವರ್ಕರ್ ಫೋಟೋವನ್ನು ಅನಾವರಣ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಹೊರಟಿರುವಂಥದ್ದು ಒಂದು ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ನಿನ್ನೆ ಕಾಂಗ್ರೆಸ್ ನಾಯಕರು ಒಂದು ಸಭೆಯನ್ನು ಸೇರಿ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ.
ಹೇಳಿದ್ದಾರೆ. ಈ ಒಂದು ಸಾವರ್ಕರ್ ಫೋಟೋ ಅನಾವರಣದ ಕಾರ್ಯಕ್ರಮಕ್ಕೆ ಯಾರೂ ಕೂಡ ಕಾಂಗ್ರೆಸ್ನ ಶಾಸಕರು ಭಾಗವಹಿಸಬಾರದು, ನೇರವಾಗಿ ಕಲಾಪ ಏನು ಆರಂಭ ಆಗುತ್ತೆ ಅದರಲ್ಲಿ ಭಾಗವಹಿಸಬೇಕು. ಅಂದ್ರೆ ಫೋಟೋಗಳ ಅನಾವರಣ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ನಾಯಕರು ಗೈರಾಗಲಿದ್ದಾರೆ. ನಾಳೆ ಈ ವಿಚಾರದಲ್ಲಿ ಗದ್ದಲ ಏರ್ಪಡುವಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದರ ಜೊತೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸದನ ನಡೆಯುವಂತಹ ಸಂದರ್ಭದಲ್ಲಿ ಈ ಭಾಗದ ಸಮಸ್ಯೆಗಳ ಚರ್ಚೆ ನಡೀಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಶಯ. ಆದರೆ ಎಷ್ಟರ ಮಟ್ಟಿಗೆ ಅದು ಈಡೇರುತ್ತೆ ಅನ್ನುವಂಥದ್ದು ನಾಳೆಯಿಂದ ಕಾದು ನೋಡಬೇಕಾಗಿದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷವನ್ನು ಕಟ್ಟಿಹಾಕೋದಕ್ಕೆ ಕಾದು ಕುಳಿತಿದೆ ಅಂತಾನೆ ಹೇಳಬಹುದು. ಏನು ಭ್ರಷ್ಟಾಚಾರ ಪ್ರಕರಣ ಇರಬಹುದು, ವೋಟರ್ ಐಡಿ ಪ್ರಕರಣ, ಅಂದ್ರೆ ವೋಟರ್ ಐಡಿ ಸ್ಕ್ಯಾಮ್ ಏನು ನಡೀತಾ ಇತ್ತು, ಅದರ ಆ ಒಂದು ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದನ್ನ ನೋಡಬಹುದು. ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಹೇಳಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಚರ್ಚೆ ಮಾಡಬೇಕಾಗಿದೆ. ಜೆಡಿಎಸ್ನ ನಿಲುವನ್ನ ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಈಗಾಗಲೇ ನಾನು ಸದನದಲ್ಲಿ ಭಾಗವಹಿಸೋದಿಲ್ಲ, ಪಂಚರತ್ನ ಯಾತ್ರೆಯಲ್ಲಿ ಪಾಲ್ಗೊಳ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಬಂಡೆಪ್ಪ ಕಾಶಂಪುರ್ ನೇತೃತ್ವದಲ್ಲಿ ಜೆಡಿಎಸ್ನ ಸದಸ್ಯರು ಭಾಗವಹಿಸ್ತಾರೆ. ಆದರೆ ಬಹುತೇಕ ಜೆಡಿಎಸ್ನ ಶಾಸಕರು ಪಂಚರತ್ನ ಯಾತ್ರೆ ಕಡೆ ಗಮನ ಕೊಟ್ಟಿರೋದ್ರಿಂದ ಸದನದಲ್ಲಿ ಜೆಡಿಎಸ್ನ ಶಾಸಕರ ಹಾಜರಾತಿ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.